ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಸನ್ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಅಮಿತ್ ಶಾಜಿ ಅವರ ಆದೇಶದ ಮೇರೆಗೆ ಆದೇಶಕ್ಕಿಂತನೂ ಅವರ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದೀವಿ ಬಬು ಮುಂದ ಸುಮಾರು ಒಂದೂವರೆ ವರ್ಷದಿಂದ ಈ ನಡೆದಂಥ ಘಟನೆ ನಡೆದು ಬಂದ ದಾರಿ ಬಹಳ ಬಹಳ ಕಷ್ಟಮಯ ಹೆಂಗಾಗಿತ್ತು ಅಂದ್ರೆ ಒಂದು ಸಂದರ್ಭದಲ್ಲಿ ಹುಲಿ ಬಾಯೊಳಗೆ ತಲಿ ಕೊಟ್ಟಂಥ ಪರಿಸ್ಥಿತಿ ಈ ಕಟಿಗೆ ಕೋಬಿ ಮಷಿನ್ ಇರ್ತಲ್ಲ ಆ ಮಷಿನ್ ಒಳಗೆ ತಲೆ ಕೊಟ್ಟಂಥ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ಬಂತು ಸನ್ಮಾನ ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದರು ಇಂಥ ಸಂದರ್ಭದಲ್ಲಿ ಅವು ಈ ನಮ್ಮನ್ನು ಹೇಗೆ ಕೈ ಬಿಡ್ತಾವೆ ಅನ್ನೋದನ್ನೊಂದು ಪ್ರಶ್ನೆ ನಾವು ಯಾವ ಕೂಡ ಅವರಿಗೆ ಪದೇ ಪದೇ ಭೇಟಿಯಾಗಿ ಕೆಂಪು ಮಾಡಿಲ್ಲ ನಮಗೆ ವಿಶ್ವಾಸವಿದೆ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದಾವೆ ನಮಗೆ ಯಾವುದೇ ಸಂದರ್ಭದಲ್ಲಿ ನಮ್ಮನ್ನು ಕೈ ಬಿಡ್ತಾರೆ ಅನ್ನೋದು ಎಲ್ ಎರಳಷ್ಟು ನಮ್ಮ ಮನಸ್ಸಿನಲ್ಲಿಲ್ಲ ಒಂದು ವೇಳೆ ಆ ಥರ ಏನಾದರೂ ನಡೆದಾದರೆ ತಪ್ಪು ಸಂದೇಶ ಹೋಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರು ಇವತ್ತು ನಾವೇನು ಕಷ್ಟಪಟ್ಟಿದ್ದೀವಿ ಇವತ್ತು ನಾವು ಎಲ್ಲೇ ಹೋದಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತವು ಭಾಳ ಪ್ರೀತಿಯಿಂದ ನಮ್ಮನ್ನು ಕಾಣ್ತಾರೆ ಇಲ್ಲ ನೀವು ಭಾಳ ಕಷ್ಟವನ್ನು ಪಟ್ಟಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತಂದಿರೋನು ಅಂತ ಅವರ ಪ್ರೀತಿ ನೋಡಿದಾಗ ನಮ್ಮ ನೋವನ್ನು ನಾವು ಮರಿತೀವಿ ಇಂಥ ಸಂದರ್ಭದಲ್ಲಿ ನಮಗೆ ನೂರಕ್ಕೆ ನೂರಷ್ಟು ವಿಶ್ವಾಸವಿದೆ ಭಾರತೀಯ ಜನತಾ ಪಕ್ಷ ನಮಗೆ ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಅನ್ನೋವಂಥ ವಿಶ್ವಾಸ ಇದೆ ಇದೇ ಒಂದು ವಿಶ್ವಾಸದ ಮೇರೆಗೆ ಗಟ್ಟಿಯಾದ ವಿಶ್ವಾಸದ ಮೇರೆಗೆ ತಾವೇನು ಕೇಳಿದ್ರಲ್ಲ ಎಷ್ಟು ಕೂಲ್ ಇದೆ ಅಂತ ಹೇಳಿ ಕಾರಣ ಇದು ಒಂದೇ ವಿಶ್ವಾಸ ವಿಶ್ವಾಸ ಇದ್ದಿದ್ದಿಲ್ಲ ಅಂದರೆ ಟೆನ್ಷನ್ ಚಾಲೂ ಆಗ್ತದೆ ನಮಗೆ ವಿಶ್ವಾಸ ಇದೆ ಅದು ಕೂಲ್ ಆಗಿದೆ ಧನ್ಯವಾದಗಳು ನನ್ನ ಬಹುಶಃ ಈಗೇನು ಒಂದು ಎರಡು ಮೂರು ನಿಮಿಷದಲ್ಲಿ ಮಾತಾಡಿದ್ರೆ ಅದಕ್ಕೆ ಅದರಲ್ಲಿ ಉತ್ತರ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ ಎಲೆಕ್ಷನ್ ಸ್ಥಾನ ಕೊಡ್ತೀನಿ ಸುಮಾರು ಅತನಿ ಮತಕ್ಷೇತ್ರದ ಚುನಾವಣೆಯಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಸಾವಿರ ಜನರ ಮುಂದೆ ಸ್ವಯಂ ಪ್ರೇರಣೆಯಿಂದ ಕಾಗವಾಡ ಶ್ರೀಮಂತ ಪಾಟೀಲ್ ಅವರನ್ನು ಅತನಿ ಮಹೇಶ್ ಕುಮ್ಟಳೆ ಅವರನ್ನು ಮಂತ್ರಿ ಮಾಡ್ತೀವಿ ಜನಾಶೀರ್ವಾದ ಮಾಡಬೇಕು ಅನ್ನುವಂಥದ್ದನ್ನು ಮೂವತ್ತು ಸಾವಿರ ಜನರ ಮೇಲೆ ವೇದಿಕೆ ಮೇಲೆ ಮಾತಾಡಿದಂಥವ್ರು ಸ್ ಸ್ವಯಂ ಪ್ರೇರಣೆಯಿಂದ ಅದರಲ್ಲಿ ನಿನಗೆ ಎರಡು ಮಾತಿಲ್ಲ ಅದು ಕೂಡ ಮಾಧ್ಯಮದ ಮುಖಾಂತರ ಬಂದಿದೆ ಇಂತ ಎಲ್ಲ ಮಾತಾಡಿದ ಮೇಲೆ ಪದೇ ಪದೇ ನಾವು ಏನು ವಿಯಲ್ಲಿ ಒಂಬತ್ತು ಬರ್ತಾ ಇದೆ ಇದೆಯೋ ಇಲ್ಲೋ ಅಂತ ಹೇಳಿ ಕೇಳೋದು ಅದು ನಮ್ಮ ಸಣ್ಣತನ ಅಂತ ಅನ್ನಿಸ್ತದೆ ಆ ಒಂದು ವಿಚಾರವಾಗಿ ನಾವು ಅವರಿಗೆ ಯಾವುದೇ ಒಮ್ಮೆಯನ್ನು ಮಾತಾಡಿದಾವೆ ನಾವು ಕೂಲ್ ಸರ್ ಯಡಿಯೂರಪ್ಪನವರು ಕೊಟ್ಟ ಮಾತು ಅನ್ನೋಂಥದ್ದು ನಡ್ಕೊಂಡು ಬಂದಿದೆ ಆ ವಿಶ್ವಾಸ ನಿಮ್ಗೆ ಇನ್ನೂ ಇದೆಯಾ ಅಂತ ಈಗ ಒಂದು ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೇಳ್ತಾ ಇರ್ಬೋದು ಒಮ್ಮೆ ಅವರು ಮಾತು ಕೊಟ್ಟಪ್ಪ ಅಂದರೆ ಏನೇ ಆಗಲಿ ಪ್ರಾಣ ಬಿಡ್ತಾರ ವಿನಃ ಮಾತು ಬ ಅಂತ ಹೇಳಿ ವಿಶೇಷವಾಗಿ ಅವರ ವಿರೋಧಿಗಳು ಕೂಡ ಹೇಳ್ತವೆ ಒಮ್ಮೆ ಯಡುವಪ್ಪಾಜಿ ಅವರು ಮಾತು ಕೊಟ್ಟು ಬದಲಾವಿಸೋದಿಲ್ಲ ಅಂತ ಹೇಳಿ ಇಂಥ ಚರ್ಚೆ ಇದ್ದಾಗ ಅಂಥವ್ರ ಮೇಲೆ ನಾವು ವಿಶ್ವಾಸ ಇಡಲೇಬೇಕಾಗ್ತದೆ ಇಟ್ಟಿದ್ದೀವಿ ಸನ್ಮಾನ್ಯ ರಮೇಶ್ ಅನ್ನ ಜಾರಕಿಹೊಳಿ ಅವರಿಗೆ ಎಂ ಹುದ್ದೆಯನ್ನ ಕೊಟ್ಟರೆ ತಪ್ಪಿಲ್ಲ ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡಿದ್ದೀವಿ ಆದರೂ ಕೂಡ ಕೊನೆಯದಾಗಿ ಒಂದು ಮಾತನ್ನು ಕೂಡ ಹೇಳಿದ್ದೇನೆ ಏನೇ ತೀರ್ಮಾನ ಭಾರತೀಯ ಜನತಾ ಪಕ್ಷದ ವರಿಷ್ಠರು ತಗೋತಾರೆ ಅನ್ನುವಂತ ಹೇಳಿದ್ದೇನೆ ಯಾವುದೇ ತೀರ್ಮಾನ ತಗೊಂಡು ನಾವು ಬದ್ಬಿಡ್ತೀವಿ